ಹಾಯ್ ವೀವರ್ಸ್, ನಾನು ನಿಮ್ಮ ಭಾಗ್ಯ ವಿಜಯಕುಮಾರ್. ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಪಾಲಕ್ ಕಿಚಡಿನ ಮಾಡ್ತಾ ಇದ್ದೀನಿ. ಸರಳವಾಗಿ ಬೇಗನೆ ಮಾಡ್ಕೋಬಹುದು, ಲೈಟ್ ಫುಡ್ ಅಂತಲೇ ಹೇಳ್ಬೋದು, ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1/4 ಕಪ್ಪು ಹೆಸರುಬೇಳೆನ ತೆಗೆದುಕೊಂಡಿದ್ದೀನಿ. ಒಂದು 3-4 ಸಲ ವಾಶ್ ಮಾಡಿ ನಾನಿದನ್ನ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಕುಕ್ಕರ್ಗೆ ನೀರು ಹಾಕಿ ಇಟ್ಕೊಂಡಿದ್ದೆ. ನಾವು ಯಾವ ಕಪ್ಪಲ್ಲಿ ಹೆಸರುಬೇಳೆ ತೆಗೆದುಕೊಂಡಿದ್ದೆ ಆ ಕಪ್ಪಲ್ಲಿ 3 ಕಪ್ ಆಗೋಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಸ್ವಲ್ಪ ಅವರೆಕಾಳನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1-2 ಚಮಚ ಆಗೋಷ್ಟು ಅವರೆಕಾಳನ್ನ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು. ಈಗ ಕುಕ್ಕರ್ ಲಿಡ್ ಕವರ್ ಮಾಡಿ 2 ವಿಷಲ್ನ ತೆಗೆದುಕೊಳ್ತೀನಿ. ಹೆಸರುಬೇಳೆ ಬೇಗನೆ ಬೇಯುತ್ತೆ. 1/4 ಕಪ್ಪು ಅವಲಕ್ಕಿನ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಹಿಡಿಯಾಗಷ್ಟು ಪಾಲಕ್ ಸೊಪ್ಪನ್ನ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ನಾನು ಒಂದು ಪಾತ್ರೆಗೆ ಸೇರಿಸಿ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕು ನೀರನ್ನ ಅಷ್ಟು ನೀರನ್ನ ಸೇರಿಸ್ಕೊಂಡು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳಿ. ಪಾಲಕ್ ಸೊಪ್ಪು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. 1-2-3 ಬೇಯಿಸ್ಕೊಂಡ್ರೆ ಸಾಕು, ಪಾಲಕ್ ಸೊಪ್ಪು ಬೇಗನೆ ಬೇಯುತ್ತೆ. ಈಗ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆ. ಫ್ಲೇಮ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ. ತಣ್ಣಗಾದ ನಂತರ ಪಾಲಕ್ ಸೊಪ್ಪನ್ನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ, ಕುಕ್ಕರ್ ತಣ್ಣಗಾಗಿದೆ. ನಾನು ಕುಕ್ಕರ್ ಲಿಡ್ ಓಪನ್ ಮಾಡ್ತೀನಿ. ಬೇಳೆ ಚೆನ್ನಾಗಿ ಬೆಂದಿದೆ, ಅವರೆಕಾಳು ಸಹ ಚೆನ್ನಾಗಿ ಬೆಂದಿದೆ. ನಾನೀಗ ಸ್ಟವ್ ಮೇಲೆ 1 ಬಾಣಲಿನ ಇಟ್ಕೊಂಡಿದ್ದೀನಿ, 1 ಪ್ಯಾನ್ ಇಟ್ಕೊಂಡಿದ್ದೀನಿ. 1-2 ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ನಾನೀಗ ಅವಲಕ್ಕಿ ಸೇರಿಸ್ಕೊಂಡು ಅವಲಕ್ಕಿನ ಹುರ್ಕೊಳ್ತೀನಿ. 2-3 ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಅವಲಕ್ಕಿ ಈ ರೀತಿ ಹುರಿದು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೀವು ಅವಲಕ್ಕಿ ಇಲ್ಲ ಅಂದರೆ ಅಕ್ಕಿನೇ ಸೇರಿಸ್ಕೋಬೋದು. ಸೇಮ್ ಅವಲಕ್ಕಿ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೆ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿನೂ ಸಹ ಸೇರಿಸ್ಕೊಂಡು ಮಾಡ್ಕೋಬಹುದು. ಅಕ್ಕಿನ ಹುರಿಯೋದೇನು ಬೇಡ, ಅವಲಕ್ಕಿನ 1-2 ಹುರ್ಕೊಂಡ್ರೆ ಸಾಕು. ಸೇಮ್ ಪ್ಯಾನ್ಗೆ ಮತ್ತೆ 1 ಚಮಚ ಆಗೋಷ್ಟು ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ 1/2 ಚಮಚ ಸಾಸಿವೆ, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಬೆಳ್ಳುಳ್ಳಿ. ನಾನಿಲ್ಲಿ 5-6 ಬೆಳ್ಳುಳ್ಳಿ ಇಳಿಕ್ನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವ ಶುಂಠಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಇಂಚು ಶುಂಠಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ. ಹಾಗೆ 1/3 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿಯಲ್ಲಿರುವ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಮೀಡಿಯಂ ಊರಿನಲ್ಲೇ ಮಾಡ್ಕೊಳ್ಳಿ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ಕಿಪ್ ಸಹ ಮಾಡ್ಬೋದು, ಆದರೂ ಸಹ ಟೇಸ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲಿ ಆಪ್ಷನಲ್ಲೂ, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವ 1 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಊರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಈ ಕಿಚಡಿ, ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ತಿಂಡಿ ಮತ್ತು ನೈಟ್ ಡಿನ್ನರ್ಗೂ ಸಹ ನಾವು ಮಾಡ್ಕೋಬೋದು. ನಾನು ಸಣ್ಣದಾಗಿ ಹೆಚ್ಚಿರುವ 1 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ಟೊಮೆಟೊನ 1 ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಚೆನ್ನಾಗಿ ಬೆಂದು ಫ್ರೈ ಆಗಬೇಕು. ಇದು ಟೊಮೆಟೊ ಜೊತೆಗೆ ನಾನೀಗ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಚಮಚ ಧನಿಯಾ ಪುಡಿ, 1/4 ಚಮಚ ಜೀರಿಗೆ, 1/4 ಚಮಚ ಗರಂ ಮಸಾಲ, 1/4 ಚಮಚ ರೆಡ್ ಚಿಲ್ಲಿ ಪೌಡರು, 1 ಚಿಟಿಕೆ ಇಂಗು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಆಲ್ರೆಡಿ ನಾವು ಸೊಪ್ಪು ಬೇಯಿಸ್ಬೇಕಾದ್ರೆ ಮತ್ತು ಬೇಳೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀವಿ, ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ಈಗ ಮಸಾಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮಸಾಲೆಯಲ್ಲಿರುವ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು. 1-2-3 ಚೆನ್ನಾಗಿ ಬೇಯಿಸ್ಕೊಳ್ಳಿ, ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಈಗ ಎಣ್ಣೆ ಬಿಡ್ತಾ ಇದೆ, ಇದಕ್ಕೆ ನಾನು ಗ್ರೈಂಡ್ ಮಾಡಿಕೊಂಡಿರುವ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಆ ನೀರನ್ನೂ ಸಹ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ಪಾಲಕ್ ಗ್ರೈಂಡ್ ಮಾಡಿರೋದು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಲಕ್ ಸೊಪ್ಪು ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ. ನಾನು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಆ ನೀರನ್ನೂ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಪ್ ಮೆಷರ್ಮೆಂಟಲ್ಲಿ ತೆಗೆದುಕೊಂಡಿದ್ದೀನಿ. ನಾನು ಪಾಲಕ್ ಸೊಪ್ಪು ಏನು ಬೇಯಿಸ್ಕೊಂಡಿದ್ದೆ ಆ ನೀರನ್ನೇ ಸಹ ನಾನಿಲ್ಲಿ
ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/2 ಕಪ್ ಆಗೋಷ್ಟು ನೀರನ್ನ ತೆಗೆದುಕೊಂಡಿದ್ದೀನಿ. ಹಾಗೆ ಬೇಯಿಸಿರುವ ಬೇಳೆ ಮತ್ತು ಅವರೆಕಾಳನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡಿರುವ ಹೆಸರುಬೇಳೆ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೀಗ ಇದಕ್ಕೆ ಹುರಿದಿಟ್ಕೊಂಡಿರುವ ಅವಲಕ್ಕಿನ ಸೇರಿಸ್ಕೊಳ್ತೀನಿ. ನೀವು ಅವಲಕ್ಕಿ ಬದಲು ಅಕ್ಕಿ ಸೇರಿಸ್ತೀನಿ ಅನ್ನೋರು ಅಕ್ಕಿನ ಹೆಸರುಬೇಳೆ ಜೊತೆನೇ ಬೇಯಿಸಿ ಸೇರಿಸ್ಕೋಬೇಕು. ಇಲ್ಲಾಂದರೆ ಅನ್ನ ಬೇಯೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈಗ ಅವಲಕ್ಕಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ 4-5 ನಿಮಿಷ ಮೀಡಿಯಂ ಉರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅವಲಕ್ಕಿ ಬೇಗನೆ ಬೇಯೋದ್ರಿಂದ ನಾವು ಈ ರೀತಿ ಡೈರೆಕ್ಟಾಗಿ ಹಾಕಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸಮಯ ಇಲ್ಲ ಅನ್ನೋರು ಒಂದೇ ಸಲ ಒಗ್ಗರಣೆಗೆ ಹಾಕಿ ಕುಕ್ಕರ್ ಲಿಡ್ ಕವರ್ ಮಾಡಿ 2 ವಿಷಲ್ನ ತೆಗೆದುಕೋಬಹುದು. ಆ ರೀತಿಯೂ ಸಹ ಮಾಡ್ಬೋದು. ನಾನು ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆಯಲ್ಲಿ ಮಾಡಿದ್ರೆ ಬೇಗನೆ ಆಗುತ್ತೆ ಅಂತ ಹೇಳಿ ಚೆನ್ನಾಗಿ ಅವಾಗವಾಗ ಲಿಡ್ ಓಪನ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇರಿ. ಇಲ್ಲಾಂದರೆ ಅವಲಕ್ಕಿ ಆಗಿರೋದ್ರಿಂದ ತಳ ಹತ್ತುಬಿಡುತ್ತೆ. ಒಂದು ಅವಲಕ್ಕಿನ ಕೈಯಿಂದ ಈ ಥರ ಪ್ರೆಸ್ ಮಾಡಿದ್ರೆ ಕಟ್ಟಾಗಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು. ನಾವು ಅನ್ನ ಎಲ್ಲ ಚೆಕ್ ಮಾಡ್ತೀವಲ್ಲ, ಆ ರೀತಿ ಚೆಕ್ ಮಾಡ್ಕೊಳ್ಳಿ. ನಾನು ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ, 1/2 ಚಮಚ ಜೀರಿಗೆ. ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 5-6 ಗೋಡಂಬಿನ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1-2 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಗೋಡಂಬಿ ಆಪ್ಷನಲ್ಲೂ, ಬೇಕಿದ್ರೆ ಹಾಕಿಲ್ಲ ಅಂತ ಸ್ಕಿಪ್ ಮಾಡಿ, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ನಾನೀಗ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿನೂ ಸಹ ಸೇರಿಸ್ಕೊಳ್ತೀನಿ. 1/2 ಚಮಚ ಆಗೋಷ್ಟು ಕಸೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿನೂ ಸಹ ಇಲ್ಲಿ ಆಪ್ಷನಲ್ಲೂ ನಾನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿಯಾಗಿದೆ, ನಾನು ಒಗ್ಗರಣೆನ ಕಿಚಡಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕಿಚಡಿಗೆ ಒಗ್ಗರಣೆ ಸೇರಿಸ್ಕೊಂಡ ನಂತರ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಬಿಸಿ ಬಿಸಿಯಾಗಿ ತುಂಬ ರುಚಿಯಾಗಿರುತ್ತೆ. ಲೈಟ್ ಫುಡ್ ಅಂತಲೇ ಹೇಳ್ಬೋದು. ನೈಟ್ ಡಿನ್ನರ್ಗೂ ಮಾಡ್ಕೋಬೋದು, ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಪಾಲಕ್ ಕಿಚಡಿನ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಬೆಣ್ಣೆ ಜೊತೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೈಡ್ಗೆ ಪಾಪಡ್ ಏನಾದರೂ ಇದ್ದರೆ ಪಾಪಡ್ ಜೊತೆ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ. ಹಾಗೆ ನಾನು ಮಾಡಿರುವ ಪಾಲಕ್ ಕಿಚಡಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.